ನಮಸ್ಕಾರ, ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಘಾಟ್ಕೋಪರ್ ಪರಿಸರದ ಕನ್ನಡಿಗರ ಹೆಸರಾಂತ ಸಂಘಟನೆ ಕನ್ನಡ ವೆಲ್ಫೇರ್ ಸೊಸೈಟಿ ಇದರ ನವೀಕೃತ ಮಹೇಶ್ ಎಸ್ ಶೆಟ್ಟಿ ಸಭಾಗೃಹವನ್ನು ಮಹಾರಾಷ್ಟ್ರ ರಾಜ್ಯ ವಸತಿ ಸಚಿವ ಪ್ರಕಾಶ್ ಮೆಹ್ತಾ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಮಹಾರಾಷ್ಟ್ರದ ಪ್ರಗತಿಯಲ್ಲಿ ತುಳು ಕನ್ನಡಿಗರ ದೇಣಿಗೆಯನ್ನು ಶ್ಲಾಘಿಸಿದರು. 50 ಸಾಲ ಮೇ ಕಿಸ್ ಪ್ರಕಾರ ಸೇ ಕನ್ನಡ ವೆಲ್ಫೇರ್ ಸೊಸೈಟಿ ಸ್ಥಾಪನ ಹುಯಿ ಔರ್ ತಬ್ ಸೇ ಆಜ್ ತಕ್ ಪರಿಶ್ರಮ ಕರ್ಕೆ ಕನ್ನಡ ವೆಲ್ಫೇರ್ ಸೊಸೈಟಿನೇ ಘಾಟ್ಕೋಪರ್ ಮೇ ಅಪ್ನೆ ಆಪ್ ಮೇ ಏಕ ಅಪ್ನಾ ಸ್ಥಾನ ನಿರ್ಮಾಣ ಕಿಯಾ ಹೈ. ಕನ್ನಡ ಸಮಾಜ ಮುಂಬೈ ಔರ್ ಮಹಾರಾಷ್ಟ್ರ ಮೇ ಉಸ್ಕಾ ವಿಕಾಸ್ ಮೇ ಪ್ರಗತಿ ಮೇ ಪ್ರೋಗ್ರೆಸ್ ಮೇ ಕನ್ನಡ ಸಮಾಜ ಕಾ ಬಹುತ್ ಬಡಾ ಹಿಸ್ಸಾ ಹೈ. ಆಜ್ ಜಬ್ ಮೇರೆ ಸಬ್ ಭಾಯಿಯೋ ನೇ ಜಯ ಜಯ ಮಹಾರಾಷ್ಟ್ರ ಕನ್ನಡ ಭಾಷಾ ಕೆ ಅಂದರ್ ಬೋಲ್ಕರ್ ಯೇ ಸಾಬೀತ್ ಕರ್ ದಿಯಾ ಕಿ ಹಮಕೋ ಮುಂಬೈ ಔರ್ ಮಹಾರಾಷ್ಟ್ರ ಕೆ ಸಾಥ್ ಕಾ ಸಂಬಂಧ ಉಸ್ಕೆ ಲಿಯೆ ಕಿಸಿ ಕಿ ಸರ್ಟಿಫಿಕೇಟ್ ಕಿ ಜರೂರತ್ ನಹೀ ಹೈ. ಪ್ರಾರಂಭದಲ್ಲಿ ಕನ್ನಡ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಸ್ವಾಗತಿಸಿ ಸಂಸ್ಥೆಯ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತಿರುವ ದಾನಿಗಳನ್ನು ಸ್ಮರಿಸಿದರು. ಈ ಸೊಸೈಟಿ ದಯಂಜಿ ಆಫೀಸ್ ದೇ ಬೇಲೆ ಮಲ್ಪರ ಎಂಕು ಸ್ಟಾರ್ಟ್ ಮಲ್ಪನಾಗ ಯಾನ್ ಸುರುಗಾದ ಮಹೇಶ ನಡಕೇನಿ ಮಹೇಶ ನಡ ಪಂಡ್ಯಾನ್ ನೀ ಇಂಕುಲೊಂಜಿ ಎಂಕುಲೊಂಜಿ ಎಲ್ಲಿ ಹಾಲ್ ಉಂಜಿ ಪತ್ತ ಐವ ಜನ ಕುಲ್ಲುನ ಉಂಜಿ ಹಾಲ್ ಉಂಡು ಅವೇನೊಂಜಿ ನಿರ್ಮಾಣ ಮಲ್ಪುರು ಉಂಜಿ ಲಾಯ್ಕ್ ಮಲ್ತದ ಮಲ್ಪರೆಂಡು ಐಕ ಆರು ಏಪಲ ಅಂಚ ಪಂಜರಿಗೆ ಮಲ್ಪಲೆ ಯಾನುಲ್ಲೆ ಪಂಪಿಡ ಒಂಜಿ ಆ ಭರವಸನ್ ಕುರಿಯರು ಆ ಭರವಸ ಇಂಕ ಆ ಶಕ್ತಿ ಕೊರುಂಡು ಆ ಶಕ್ತಿ ದತ್ರ ಇನಿ ಆರೇತು ಪೊರ್ಲು ಲೇರ ಅಂಚೇನೆ ಆ ಪೊರ್ಲು ಎಂಕಲ್ಲ ಕನ್ನಡ ವೆಲ್ಫೇರ್ ಸೊಸೈಟಿ ಬತ್ತನು. ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ನಾರಾಯಣ್ ಶೆಟ್ಟಿ ನಂದಳಿಕೆ ಅವರು ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ವಿವರ ನೀಡಿದರು. ಕನ್ನಡ ತುಳುವೇರು ಬತ್ತದ ಸಾಧಾರಣ ಒಂಜಿ 225 ವರ್ಷದ ಒಂಜಿನ ಪರತೇರಿ ಇತಿಹಾಸ ತಿಕ್ಕೊಂಡು ಆಯ್ತ ನಡುಟು ನಮ್ಮ ಬದುಕೊಂಡು ಬದುಕೊಂಡು ಬಂದಾಗ 1113 ಜೂನ್ದ 1900 ಪೊರ್ತುಡು ನಮ್ಮ ಮಿತ್ ಭಾರಿ ಒಂಜಿ ನಮ್ಮದ ಕಂಟಕದ ಒಂಜಿ ಸಂದಿಗ್ಧ ಪರಿಸ್ಥಿತಿ ನಮ್ಮಗಲಿ ಎದುರಾಣ ಮುಲ್ಪ ಆ ಪೊರ್ತುಡು ನಮ್ಮಗಲು ಒಲ್ಪನ ಅರಾಜಕತೆ ಒಂಜಿ ನಮ್ಮದ ಪೋಡಿಗೆ ಅಂಚನ ಪರಿಸ್ಥಿತಿ ನಮ್ಮಗಲಿ ಉಂಡಾನು ಅಂಚ ತುಂಬಪತ್ತಿನ ಸಂಸ್ಥೆ 1872 ಕನ್ನಡ ವೆಲ್ಫೇರ್ ಸೊಸೈಟಿ ಪಂಪಿನಪ್ಪು ರಿಜಿಸ್ಟ್ರೇಷನ್. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಬಂಟರ ಸಂಘ ಮುಂಬೈ ಅಧ್ಯಕ್ಷ ಪ್ರಭಾಕರ್ ಎಲ್ ಶೆಟ್ಟಿ, ಬಂಟರ ಸಂಘದ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರನಾಥ್ ಭಂಡಾರಿ, ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಕಡಂದಲೆ ಸುರೇಶ್ ಭಂಡಾರಿ, ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಸೊಸೈಟಿನ ತೂಂಡ ನಂಗೊಂದೊಂಜಿ ಮಾತಾರಿ ಆದ ಉಣದು ಬರಲಿ ದೇಗಿನಾಗ ಆರ್ ಪಂಡೇರ್ ನವೀನಣ್ಣ ಪಂಡೇರ್ ಆರ ಕೇಂದ್ರ ಮಾತಾ ತೆಗೆದು ಅವು ನಿಜವಾದ್ಲ ನಿಜಂಡ ಹೂಲ ಹೂವೆ ಒಂಜಿ ಎಡ್ಡ ಕಾರ್ಯಕರ ಮಲ್ಪೊಳ್ಟ ಐಕು ಒರಿಡಾ ಬುಜಿ ಐಕು ಪತ್ತು ಜನದ ಕೊಡುಗೈದಿಂದ ಐಕು ಮಹಾತ್ಮಲ ಉಂಡು ಅತ್ತೊಂದ ಐಕೊಂಜಿ ಪುಣ್ಯಲ ಉಂಡು ಐತ ಒಂಜಿ ಬುಧರ್ಲ ಉಂಡು ಒಂದು ಪಂಡೇಗ ಭಾರಿ ಒಳ್ಳೆ ವಿಚಾರ ಒಂದು ಕಣ. ನಮ್ಮ ಸಂಸ್ಕೃತಿನೇ ಬಲಗಾವರೆ ನಮ್ಮ ಜೋಕ್ಲಿಗೆ ನಮ್ಮ ಹಿರಿಯರನ್ನ ನಡನುಡಿನ ಪರಿಚಯಿಸಾರ ಇಂಚಿನ ಒಕ್ಕೂಟಲು ಸಹಾಯ ಮಲ್ಪುವ ಮುಂಬೈದಂಚಿನ ಮಹಾನಗರಡು ಘಾಟ್ಕೋಪುರದ ಈ ಪ್ರದೇಶಡು 5 ವರ್ಷಕ್ಕೂ ದುಂಬು ಈ ಸಂಘ ಸ್ಥಾಪನೆ ಮಲ್ತಿನ ಹಿರಿಯರಿಗೆ ನಮ್ಮ ಮಾತೆರ್ಲ ವರ ಪ್ರೀತಿ ತಿಂಜಿನ ಸೊಲ್ಮೆ ಸಂದೋಡೆ ಹಾಕೊಂಡು 50 ವರ್ಷಗಳ ಮೊದಲು ಸ್ಥಾಪಿಸಿದ ನಮ್ಮವರಿಂದ ಸ್ಥಾಪಿಸಲ್ಪಟ್ಟಂಥ ಸಮಾಜಮುಖಿಯಾಗಿ ಕೆಲಸ ಮಾಡುವರೇ ಸ್ಥಾಪಿಸಲ್ಪಟ್ಟಂಥ ಕನ್ನಡ ವೆಲ್ಫೇರ್ ಸೊಸೈಟಿ ಇವತ್ತು ತನ್ನ 50ನೇ ವರ್ಷದ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತದೆ. ಇನ್ನು ಮುಂದೆ ದೊಡ್ಡದಾದಂಥ ಬೃಹತ್ ಯೋಜನೆಯನ್ನು ಹಾಕಿಕೊಂಡು ನಮ್ಮೆಲ್ಲರ ಸಹಕಾರದಿಂದ ಮುಂದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ನಮ್ಮ ಒಗ್ಗಟ್ಟಿನ ತಂಡ ಹೂವೆ ಕೆಲಸವನ್ನು ಸಾಧಿಸಲು ಸಾಧ್ಯ ಉಂಡು. ಇನ್ನು ಪೊಲಿಟಿಕಲ್ ಲೀಡರ್ ಆಯ್ನ ಮಿನಿಸ್ಟರ್ ಆಯ್ನ ಪ್ರಕಾಶ್ ಮೆಹ್ತಾ ಇಡೀ ಬರ್ಪೇರಿನ ತಂಡ ನಮ್ಮ ಶಕ್ತಿ ಗಾತ್ರ ಬರ್ಪಿನಾರು ನಮ್ಮ ಒಗ್ಗಟ್ಟು ಗಾತ್ರ ಬರ್ಪಿನ ನಮ್ಮ ಒಟ್ಟು ಗುಂತುಂಡ ಮಾತ್ರ ನಮ್ಮ ಶಕ್ತಿ ಪ್ರದರ್ಶನ ಸಾಧ್ಯ ಉಂಡು. ಈ ಸಂದರ್ಭ ಸಭಾಗೃಹ ನವೀಕೃತಗೊಳ್ಳುವಲ್ಲಿ ಆರ್ಥಿಕ ಸಹಾಯ ನೀಡಿದ ಬಾಬಾಸ್ ಗ್ರೂಪ್ನ ಮಹೇಶ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಜಾನ್ ಒಂದು ಹಾಲ್ ಮರ್ಪರೆ ಕಿಂಚಿದ ಅಮೌಂಟ್ ಕೊಡ್ತೆ ಅವು ಹೆಂಗೆ ಭಾರಿ ಪಣ ಖುಷಿಯ ಒಂದು ಬಡ ಅವು ಆಲ್ರೆಡಿ ಹೆಂಚಿನಲ್ಲ ಫಂಕ್ಷನ್ ಅನ್ನಾಗ
ಆ ಜನಗಳು ಎದುರು ಬತ್ತಿಯನ್ನು ಕೂದಂತೆ ಕೆಲಸ ಮಾಡ್ತೇವೆ ಸಮಾಧಾನ ಉಂಟು. ವೇದಿಕೆಯಲ್ಲಿ ಉದ್ಯಮಿ ಸ್ಟೀವನ್ ಫೋಟಾರ್ಡು, ಸಂಸ್ಥೆಯ ಗೌರವ ಅಧ್ಯಕ್ಷ ವಿದ್ಯಾನಂದ ರೈ, ಉಪಾಧ್ಯಕ್ಷ ಜಯರಾಜ್ ಜೈನ್, ಕಾರ್ಯದರ್ಶಿ ಸುಧಾಕರ್ ಎಲ್ಲೂರ್, ಕೋಶಾಧಿಕಾರಿ ರಘುನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವ ಕನ್ನಡ ವೆಲ್ಫೇರ್ ಸೊಸೈಟಿಯು ಕನ್ನಡಿಗರಿಗಾಗಿ ಶೈಕ್ಷಣಿಕ ಸಹಾಯ, ವಿಧವೆಯರಿಗೆ ವಿಧವಾ ವೇತನ ನೀಡುತ್ತಿರುವುದರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿದೆ. ಇನ್ನಜ್ಜೆ ಜಯರಾಮ್ ಜೊತೆ ವಾಣಿಪ್ರಸಾದ್, ಮುಂಬೈ ನ್ಯೂಸ್.